ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಅನೇಕ ದೇಶಗಳಲ್ಲಿ ತುಂಬಾನೇ ವಿಚಿತ್ರವಾದ, ತುಂಬಾನೇ ಕಾಮಿಡಿ ಆಗಿರುವ, ಇಲ್ಲ ಅಂದ್ರೆ ತುಂಬಾನೇ ಯೋಚನೆ ಮಾಡುವಂತಹ ಕ್ರೇಜಿಯಾದ ಲಾಸ್ ಅಂದ್ರೆ ಕಾನೂನುಗಳನ್ನ ಇಟ್ಟಿದ್ದಾರೆ. ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಬನ್ನಿ ನಾವು ವಿಡಿಯೋದೊಳಗೆ ಹೋಗೋದ. ಒಂದ್ ನಿಮಿಷ, ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಿಸ್ ಮಾಡದೆ ಕೆಳಗಿರುವ ಕೆಂಪು ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನಾವು ಮೊದಲು ನೋಡುವಂತದ್ದು ಅರಬ್ ಕಂಟ್ರಿಯಲ್ಲಿ ಒಂದು ವಿಚಿತ್ರವಾದ ಒಂದು ಕಾನೂನನ್ನು ಇಟ್ಟಿದ್ದಾರೆ. ಅದು ಏನಂದ್ರೆ, ಅರಬ್ ಕಂಟ್ರಿಯಲ್ಲಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಸಂಸ್ಕೃತ ಪದಗಳನ್ನೇ ಬಳಸಬಾರ್ದಂತೆ. ಸಂಸ್ಕೃತ ಪದ ಅಂದ್ರೆ ಕೆಟ್ಟ ಪದಗಳಿಂದ ಮಾತನಾಡಬಾರ್ದಂತೆ. ಈ ರೀತಿ ಏನಾದ್ರೂ ನೀವು ಮಾತನಾಡಿದರೆ ಅವರಿಗೆ ಕಠಿಣವಾದ ಒಂದು ದಂಡನೆಯನ್ನು ಕೊಡ್ತಾರೆ ಅಂತಾನೆ ಹೇಳಿದ್ದಾರೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡುವಂತದ್ದು, ಎಲ್ಲರೂ ಸ್ಕೂಲ್ ಕಾಲೇಜ್ ಅನ್ನ ಮುಗಿಸಿ ಏನ್ ಮಾಡ್ತಾರೆ ಫ್ರೆಂಡ್ಸ್, ಒಂದು ಒಳ್ಳೆ ಜಾಬ್ಗೆ ಹೋಗಿ ಒಂದು ಸೆಟ್ಲ್ ಆಗಿ ಒಂದು ಮನೆಯನ್ನ ಪರ್ಚೇಸ್ ಮಾಡೋದಾಗ್ಲಿ, ಇಲ್ಲ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡೋದಾಗ್ಲಿ, ಏನಾದ್ರೂ ಒಂದು ಮಾಡ್ತಾರಲ್ವಾ. ಆದ್ರೆ ಫ್ರಾನ್ಸ್ ನಲ್ಲಿ ನೋಡಿದ್ರೆ ಎಜುಕೇಶನ್ ಮುಗಿದ ತಕ್ಷಣ ಜಾಬ್ಗೆ ಹೋಗಿ ಎಲ್ಲರೂ ಅವರಿಗೋಸ್ಕರ ಮೊದಲು ಬರಿಯಲ್ ಫ್ಲಾಟ್ ಅನ್ನ ಪರ್ಚೇಸ್ ಮಾಡ್ಬೇಕಂತೆ. ಬರಿಯಲ್ ಫ್ಲಾಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಶವಗಳನ್ನ ಹೋಲುವ ಸ್ಥಳ, ಶಾರ್ಟ್ ಆಗಿ ಸ್ಮಶಾನ. ಯಾರಾದ್ರೂ ಸತ್ತು ಹೋದ್ರೆ ಅವರಿಗೋಸ್ಕರ ಗವರ್ಮೆಂಟ್ ಯಾವುದೇ ತರ ಸ್ಥಳವನ್ನ ಕೊಡಲ್ವಂತೆ. ಅವರು ಪರ್ಚೇಸ್ ಮಾಡಿ ಇಟ್ಟಿರುವ ಆ ಬರಿಯಲ್ ಫ್ಲಾಟ್ ನಲ್ಲಿ ಮಾತ್ರ ಇಡಲ್ಪಡ್ತಾರ ಅಂತಾನೆ ಹೇಳಿದ್ದಾರೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡುವಂತದ್ದು, ಇಟಲಿನಲ್ಲಿ ರೋಡ್ ನಲ್ಲಿ ನಿಮ್ಮ ಸಾಕು ಪ್ರಾಣಿ ಏನಾದ್ರೂ ವಾಕಿಂಗ್ ಹೋಗುವಾಗ ರೋಡ್ ನಲ್ಲಿ ಟಾಯ್ಲೆಟ್ ಹೋದ್ರೆ ತಕ್ಷಣ ಅದನ್ನ ಡಾಗ್ ಓನರ್ ಕ್ಲೀನ್ ಮಾಡ್ಲೇಬೇಕಂತೆ. ಏನಾದ್ರೂ ಕ್ಲೀನ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಬಂದು ಅದನ್ನ ಕ್ಲೀನ್ ಮಾಡಲ್ವಂತೆ. ತಕ್ಷಣ ಗವರ್ಮೆಂಟ್ ಇಂದ ಬಂದು ಡಾಗ್ ನ ಟಾಯ್ಲೆಟ್ ಇಂದ DNA ಟೆಸ್ಟ್ ಅನ್ನ ತೆಗೆದು ಯಾವ ನಾಯಿ ಅಂತ ಕಂಡು ಹಿಡಿದು ಆ ನಾಯಿ ಯಾರು ಇಟ್ಟಿದ್ದಾರೆ ಅಂತ ತಿಳಿದು ಆ ಮನೆಗೆ ಹೋಗಿ ಫೈನ್ ಇಲ್ಲಂದ್ರೆ ಬೇರೆ ಏನಾದರೂ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ ಅಂತಾನೆ ಹೇಳಿದ್ದಾರೆ ಫ್ರೆಂಡ್ಸ್. ಅದು ಹೇಗೆ ಕಂಡು ಹಿಡಿತಾರೆ ನೀವು ಕೇಳಿದ್ರೆ, ಇಟಲಿನಲ್ಲಿ ಒಂದು ಸಾಕು ಪ್ರಾಣಿಯನ್ನ ಪರ್ಚೇಸ್ ಮಾಡುವಾಗ ಅವರ ಅಡ್ರೆಸ್, ಆ ಡಾಗ್ ನ ಡೀಟೇಲ್ ಎಲ್ಲಾನು ಗವರ್ಮೆಂಟ್ ಗೆ ಕೊಡಬೇಕಂತ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡುವಂತದ್ದು, ಈಗ ಹೇಳುವ ರೂಲ್ಸ್ ಕೇಳಿದ್ರೆ ಎಲ್ಲರಿಗೂ ಶಾಕ್ ಆಗುತ್ತೆ. ಅದು ಏನಂದ್ರೆ, ಮಾಲವಿನ್ ಎಂಬ ಕಂಟ್ರಿಯಲ್ಲಿ ಬಾಂಬ್ ಹಾಕುವುದೇ ತಡೆಯಂತೆ. ಬಾಂಬ್? ಯಾವ ಬಾಂಬ್ ಅಂತ ಕೇಳಿದ್ರೆ, ಈಗ ನೋಡಿದ್ರಲ್ವಾ, ಈ ರೀತಿ ಫರ್ಟ್ ಯಾರಾದ್ರೂ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕ್ಲೇಬಾರ್ದಂತೆ. ನೀವು ಮನೆಯಲ್ಲಿ ಎಷ್ಟು ಬೇಕಂದ್ರೂ ಹಾಕಿ, ಆದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಈ ತರ ಫರ್ಟ್ ಹಾಕ್ಲೇಬಾರ್ದಂತೆ. ಹಾಕಿದ್ರೆ ಕಠಿಣವಾದ ದಂಡನೆಯನ್ನು ಇಟ್ಟಿದ್ದಾರೆ. ಬೇಕಂದ್ರೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಸೈಲೆಂಟ್ ಮೋಡಲ್ ಬೇಕಂದ್ರೆ ಹಾಕ್ಬೋದಲ್ವಾ. ನಾವು ನೆಕ್ಸ್ಟ್ ನೋಡುವಂತದ್ದು, ಸಿಂಗಾಪುರ್ ದೇಶದಲ್ಲಿ ಬಬಲ್ ಗಮ್ ಅನ್ನ ಮಾರಾಟ ಮಾಡೋದು ಬ್ಯಾನ್ ಮಾಡಿದ್ದಾರೆ. ಈ ರೀತಿ ಬಬಲ್ ಗಮ್ ಅನ್ನ ಯಾರಾದ್ರೂ ಮಾರಾಟ ಮಾಡಿದ್ರೆ, ನಮ್ಮ ಇಂಡಿಯಾದಲ್ಲಿ ಗಂಜಲ ಮಾರಾಟ ಮಾಡ್ತಾರಲ್ವಾ, ಎಷ್ಟು ತಡೆ ಅನ್ನುತ್ತಾರೋ ಅದೇ ರೀತಿ ಬಬಲ್ ಗಮ್ ಅನ್ನ ಮಾರಾಟ ಮಾಡೋದು ತುಂಬಾನೇ ತಡೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡುವಂತದ್ದು, ಸ್ವಿಟ್ಜರ್ಲೆಂಡ್ ನಲ್ಲಿ ರಾತ್ರಿ 10 ಗಂಟೆ ಮೇಲೆ ಮನೆಗಳಲ್ಲಿ ಇರುವ ಬಾತ್ರೂಮ್ ಯೂಸ್ ಮಾಡಬಾರ್ದಂತೆ. ಯಾಕೆ ಕೇಳಿದ್ರೆ, ರಾತ್ರಿ ಬಾತ್ರೂಮ್ ಯೂಸ್ ಮಾಡಿದ್ರೆ ಪಕ್ಕದ ರೂಮ್ ಗೆ ಸೌಂಡ್ ಕೇಳುತ್ತಂತೆ. ಯಾವ ಸೌಂಡ್ ಅಂದ್ರೆ ಫ್ಲಷಿಂಗ್ ಸೌಂಡ್. ಈ ರೀತಿ ನಾವು ಫ್ಲಷಿಂಗ್ ಮಾಡುವಾಗ ಸೌಂಡ್ ತುಂಬಾ ನಾಯ್ಸ್ ಪೊಲ್ಯೂಷನ್ ಮಾಡುತ್ತದೆ ಅಂತೆ. ಅದರಿಂದ ರಾತ್ರಿ ಯಾರು 10 ಗಂಟೆ ಮೇಲೆ ಬಾತ್ರೂಮ್ ಗೆ ಹೋಗ್ಲೇಬಾರ್ದಂತೆ. ನಾವು ನೆಕ್ಸ್ಟ್ ನೋಡುವಂತದ್ದು, ಲವರ್ಸ್ ಆಗ್ಲಿ ಇಲ್ಲಾಂದ್ರೆ ಮ್ಯಾರೇಜ್ ಆಗಿರುವ ಕಪಲ್ಸ್ ಆಗ್ಲಿ ಮೀಸೆ ಇಟ್ಟಿರುವಾಗ ಕಿಸ್ ಮಾಡಬಾರ್ದಂತೆ, ಅದನ್ನು ಪಬ್ಲಿಕ್ ಪ್ಲೇಸ್ ನಲ್ಲಿ. ಇದನ್ನು ಮೀರಿ ನೀವು ಕಿಸ್ ಮಾಡಿದ್ರೆ ನೀವು ಜೈಲಿನಲ್ಲಿ ಜೀವನ ನಡೆಸಬೇಕಂತ ಒಂದು ರೂಲ್ಸ್ ಅನ್ನ ಇದೆಯಂತೆ. ಇಲ್ಲಾಂದ್ರೆ ಮನೆಯಲ್ಲಿ ಎಷ್ಟು ಬೇಕಂದ್ರೆ ಕಿಸ್ ಮಾಡ್ಕೊಳ್ಳಿ, ಏನು ಕೇಳಲ್ಲ. ನಾವು ನೆಕ್ಸ್ಟ್ ನೋಡುವಂತದ್ದು, ಸೌದಿ ಅರೇಬಿಯಾದಲ್ಲಿ ಯಾವ ಮಹಿಳೆಯರು ಕಾರುಗಳನ್ನ ಓಡಿಸಬಾರ್ದಂತೆ, ಹಾಗೆ ಓಡಿಸಿದ್ರೆ ಕಠಿಣವಾದ ದಂಡನೆಯನ್ನು ಕೊಡ್ತಾರೆ ಅಂತಾನೆ ಹೇಳಿದ್ದಾರೆ. 1990ರಲ್ಲಿ 16 ಮಹಿಳೆಯರು ತಮ್ಮ ಕಾರುಗಳು ಓಡಿಸಿದ್ರಂತೆ, ಅವರನ್ನ ಹಿಡಿದು ಒಂದು ದಿನ ಜೈಲಿನಲ್ಲಿ ಇರಿಸಿ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕಿದ್ದಾರೆ, ಮತ್ತು ಅದರಲ್ಲೂ ಕೆಲವರು ಕೆಲಸವನ್ನ ಕಳೆದುಕೊಂಡ್ರಂತೆ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡುವಂತದ್ದು, ಸಮೂಹದಲ್ಲಿ ನಿಮ್ಮ ಹೆಂಡತಿಯನ್ನ ಜನ್ಮದಿನವನ್ನ ಮರೆತರೆ ಕಾನೂನು ಬಾಹಿರ ಅಂತಾನೆ ಹೇಳಿದ್ದಾರೆ. ನಿಮ್ಮ ಬರ್ತಡೆ ಮರೆತರು ನಿಮ್ಮ ಹೆಂಡತಿಯ ನಿಮ್ಮ ವೈಫ್ ಬರ್ತಡೆ ಮರೆಯಲೇಬಾರ್ದಂತೆ. ಏನಾದ್ರೂ ಮರೆತರೆ ನಿಮ್ಮ ವೈಫ್ ನಿಮ್ಮನ್ನ ಜೈಲಿಗೆ ಕೂಡ ಹಾಕ್ಬೋದಂತೆ. ಅವ್ರು ಹೇಳಿದ್ರೆ ಮಾತ್ರ ನಿಮ್ಮನ್ನ ಹೊರಗೆ ಬಿಡ್ತಾರ ಅಂತಾನೆ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಈ ರೀತಿ ಕಾನೂನುಗಳ ನೋಡುವಾಗ ನಿಮಗೆ ಏನು ಅನ್ಸುತ್ತೆ, ನಮ್ಮ ದೇಶನೇ ಪರವಾಗಿಲ್ಲ ಅಂತ ನಮಗೆ ಅನ್ಸುತ್ತಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಿಸ್ ಮಾಡದೆ ಒಂದು ಲೈಕ್ ಅನ್ನ ಕೊಡಿ. ಈ ಕಾನೂನುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ, ನಾವು ನೆಕ್ಸ್ಟ್ ವಿಡಿಯೋ ನೋಡೋದ. ಥ್ಯಾಂಕ್ ಯು.